ಸಾಕಣೆ ಮಾಲೀಕರು ಕಬ್ಬು ಬೆಳೆಗಾರರಿಗೆ ಮೋಸ ಆಗಲ್ಲ ಇದು ಟ್ರಾನ್ಸ್‌ಪೋರ್ಟೇಷನ್ ಮಾಡತಕ್ಕಂತ ಟ್ರ್ಯಾಕ್ಟರ್ ಮಾಲೀಕರಿಗೆ ಲಾರಿ ಮಾಲೀಕರಿಗೆ ಅದರ ಜೊತೆಗೆ ಇಂತ ಉರಿ ಬಿಸಿಲಿನಲ್ಲಿ ಪಾಪ ಹೆಣ್ಣು ಮಕ್ಕಳು ಕಬ್ಬು ಕಡದು ಅದನ್ನ ಕಟಾವು ಮಾಡಿ ಅದನ್ನ ಲಾರಿ ಒಳಗೆ ಹೇರ್ತಿರ್ತಾರೆ ಹೆಣ್ಣು ಮಕ್ಕಳು ಅಂತವರಿಂದನು ಕೂಡ ಇದನ್ನ ಮೋಸ ಮಾಡಿದ್ರೆ ಬಹುಶಃ ಈ ಮೋಸದ ಹಣ ಈ ಕಾರ್ಖಾನೆ ಮಾಲೀಕರಿಗೆ ಯಾರಿಗೂ ಕೂಡ ದಕ್ಕದಿಲ್ಲ ಮುಂದೊಂದು ದಿನ ನೀವು ಇದೇ ತರ ಸರ್ಕಾರ ಯಾವುದೇ ಬಂಧನ ಹಾಕಿದರೂ ಕೂಡ ಇದನ್ನ ಮೋಸದಿಂದ ಹಣ ಗಳಿಸಿದ್ರೆ ಮುಂದೊಂದು ದಿನ ನಿಮಗೆ ಪ್ಯಾರಲಿಸ್ ಹೊರದು ನೀವು ಮಾತಾಡಲಂಗ ಆಗ್ತದ ಆ ಭಗವಂತ ಅದನ್ನ ಬಿಡೋದಿಲ್ಲ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಸರ್ಕಾರ ಎತ್ತತ್ತಕೊಳ್ಳದೆ ಇದ್ರೂ ಮ್ಯಾಗ ಭಗವಂತ ಒಬ್ಬಿದಾನೆ ಅವ ಎತ್ತತ್ತಕೊಂಡ್ರೆ ನೀವು ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ರೈತರಂದ್ರೆ ಅವರು ದೇವರ ಸಮಾನರು ಶಿವ ಸ್ವರೂಪಿಗಳು ನೀವು ರೈತರಿಗೆ ಮೋಸ ಮಾಡಿದ್ರೆ ಅದು ನಿಜವಾಗಲೂ ದೇವರಿಗೆ ಮೋಸ ಮಾಡಿದಂಗ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಸರ್ಕಾರನೇ ಮಾಡಬೇಕು ಅನ್ನೋದಕ್ಕಿಂತಲೂ ಕಾರ್ಖಾನೆ ಮಾಲೀಕರು ಯಾರು ನೀವು ಮೋಸ ಮಾಡೋರು ಇದ್ದೀರಿ ದಯಮಾಡಿ ಕೈ ಮುಗಿದು ನಾನು ಕೇಳ್ಕೊತೀನಿ ನೀವು ನ್ಯಾಯಯುತವಾಗಿ ಆ ಕಬ್ಬನ್ನ ತಗೋಬೇಕು ನ್ಯಾಯವನ್ನ ಕುಡಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ.